ಹಿರೇಗುಂಜಲ ಗ್ರಾಮ ಪಂಚಾಯತಿಯಿಂದ ಚುನಾಯಿತರಾದಂತಹ ಶ್ರೀಮತಿ ಕಸ್ತೂರವ್ವ ಮಲ್ಲಪ್ಪ ಶಾಗೋಟಿ ಸದಸ್ಯರು ಇವರಿಗೆ ನಮ್ಮ ಗ್ರಾಮೀಣ ಟಿವಿ ಪರವಾಗಿ ಉತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಮಸ್ಕಾರ ಮೇಡಮ್, ತಮ್ಮ ಹೆಸರು? ಕಸ್ತೂರವ್ವ ಮಲ್ಲಪ್ಪ. ಮೇಡಮ್, ತಮ್ಮೂರು? ಮೇಡಮ್, ತಾವು ಯಾವ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿದೆ? ಹಿರೇಗುಂಜಳ ಗ್ರಾಮ ಪಂಚಾಯತಿಯಿಂದ. ಮೇಡಮ್, ತಾವು ರಾಜಕೀಯಕ್ಕಿಂತ ಬರೋ ಮೊದಲು ಏನ್ ಕೆಲಸ ಮಾಡ್ತಾ ಇದ್ರಿ? ಮನೆ ಕೆಲಸ ಮಾಡ. ಮೇಡಮ್, ರಾಜಕೀಯಕ್ಕೆ ಬರಲು, ಆ ಕೆಲಸ ಬಿಟ್ಟು ರಾಜಕೀಯಕ್ಕೆ ಬರಲು ಕಾರಣ? ಜನರ ಸೇವೆ ಮಾಡಿ. ಜನಸೇವೆ ಮಾಡ್ಬೇಕಂತ ಧನ್ಯವಾದ. ನಮಸ್ಕಾರ ಸರ್, ತಮ್ಮ ಹೆಸರು? ಸರ್, ತಮ್ಮೂರು? ಸರ್, ತಮ್ಮ ಮೇಡಮ್ ಅವ್ರಿಗೆ ಏನಾಗ್ಬೇಕು? ಅವ್ರ ಗಂಡ ಯಜಮಾನ್ರು. ಸರ್, ಇವಾಗ ನಿಮ್ದು ರಾಜಕೀಯ ಕುಟುಂಬ? ರಾಜಕೀಯ ಕುಟುಂಬ ಇಲ್ರಿ, ಕಮತದ ಕುಟುಂಬ. ರೈತರ ಕುಟುಂಬ. ರೈತರ ಕುಟುಂಬ ಈಗ ಜನಸೇವೆ ಮಾಡಕ್ಕ ನಾವು ಇಲೆಕ್ಷನ್ಗೆ. ಸರ್, ತಮ್ಮ ರಾಜಕೀಯ ಗುರುವಾಗಿ ಅಥವಾ ಪ್ರೇರಕವಾಗಿ ಯಾರಾದ್ರೂ ಇದ್ದಾರೋ? ರಾಜಕೀಯ ಗುರು ಪ್ರೇರಕ ಯಾರು ಇಲ್ರಿ, ಗುರು ಹಿರಿಯರು, ಊರಿನ ಗುರು ಹಿರಿಯರು ಇದ್ದಾರೆ. ಊರಿನ ಗುರು ಹಿರಿಯರೇ ನಿಮ್ಮ ಪ್ರೇರಕ ಅಂತ ಹೇಳ್ತಾ ಇದ್ರ? ಓಕೆ ಸರ್, ನಿಮ್ಮ ಇದು ಚುನಾವಣೆ ಗುರುತಾಗಿ ಏನನ್ನ ತೊಗೊಂಡಿದ್ದೀರಿ ಸರ್? ಚುನಾವಣೆ ಗುರುತನಾಗಿ ಕಿತ್ಲೆ ತೊಗೊಂಡಿದ್ದೆ. ಕಿತ್ಲೆ ಚಾ ಕಿತ್ಲೆಯನ್ನು ನಿಮ್ಮ ಗುರುತಾಗಿ ತೊಗೊಂಡು ಜಯ ಬರೆದ ಸರ್. ಸರ್, ತಮ್ಮ ಎಷ್ಟನೇ ವಾರ್ಡ್ ಸರ್? ಒನ್ನೇ ವಾರ್ಡ್ ರೀ. ಒನ್ನೇವಾಡಿಂದ ಜಯ ಬರೆ ಸಾಧಿಸಿದರು. ಸರ್, ಒನ್ನೇವಾಡಿನಲ್ಲಿ ಎಷ್ಟು ಮತಗಳಿದ್ದು ಸರ್? ಮತಗಳಲ್ಲಿ ನೀವು ಜೈಬೇರಿ ಸಾಧಿಸಿದ್ರೆ ಎಷ್ಟು ಮತಗಳ ಅಂತರದಿಂದ ಜೈಬೇರಿ ಸಾಧಿಸಿದ? ಇಪ್ಪತ್ನಾಲ್ಕು ಮತಗಳಿಂದ ಜೈಬೇರಿನ ಸಾಧಿಸಿದಿರಾ. ಈಗ ಇಪ್ಪತ್ನಾಲ್ಕು ಮತಗಳಿಂದ ಜೈಬೇರಿ ಸಾಧಿಸಲು ಮತದಾರರು ಸಂಪೂರ್ಣ ಕಾರಣವಾಗಿರ್ತಾರೆ. ಆ ಮತದಾರಿಗೆ ನಮ್ಮ ಗ್ರಾಮೀಣ ಟಿವಿ ಮುಖಾಂತರ ಏನ್ ಹೇಳಲು ಇಷ್ಟಪಡ್ತೀರಿ ಸರ್? ಮತದಾರಿಗೆ ಎಲ್ಲ ಕೆಲಸ ಗ್ರಾಮ ಪಂಚಾಯತಿಯಿಂದ ಎಲ್ಲ ಕೆಲಸಗಳನ್ನು ಅವರಿಗೆ ಸದಸ್ಯರಿಗೆ ಪಡಿಸುತ್ತೇವೆ, ಮಾಡಿಕೊಡುತ್ತೇವೆ. ಅವರಿಗೆ ಒಂದಿನ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಥ್ಯಾಂಕ್ ಯು ಸರ್. ಇವಾಗ 5 ವರ್ಷದ ಒಂದು ಅವಧಿ ಇರ್ತದೆ ನಿಮಗೆ ಪಂಚಾಯತಿ ಚುನಾವಣೆಯಿಂದ. ಈಗ 5 ವರ್ಷದ ಅವಧಿಗಳಲ್ಲಿ ಏನೇನು ಕೆಲಸಗಳನ್ನು ಮಾಡಬೇಕಂತ ಮಾಡಿದ್ದೀರಾ ಸರ್? ಊರಿನ ಗಟಾರಗಳನ್ನು, ಶೌಚಾಲಯಗಳನ್ನು, ಕೃಷಿ ಹೊಂಡ ಮತ್ತು ಸಿಡಿಗಳನ್ನು, ಮತ್ತು ನೀರಿನ ನಿರ್ಮಾಣವನ್ನು, ಮತ್ತು ಅಲ್ಲಿಂದ ರಸ್ತೆ ನಿರ್ಮಾಣ ರಸ್ತೆ ನಿರ್ಮಾಣಗಳನ್ನು ಮಾಡಬೇಕಂದ್ರೆ ನಾವು ಏನೇನು ನಮ್ಮ ಹೊಲ ನಮ್ಮ ದಾರಿ ಮಾಡುತ್ತೇವೆ. ಅಲ್ಲಿಂದ ಬದು, ಅಲ್ಲಿಂದ ದನದ ಕೊಠಡಿ, ಅಲ್ಲಿಂದ ಕೃಷಿ ಹೊಂಡ, ನೀರಿನ ನಿರ್ಮಾಣವನ್ನು ಮಾಡುತ್ತೇವೆ. ಸರ್, ಇಷ್ಟೆಲ್ಲ ಕೆಲಸಗಳಲ್ಲಿ ನೀವು ಹೆಚ್ಚಿನ ಒತ್ತನ್ನು ಯಾವ ಕೆಲಸಕ್ಕೆ ಕೊಡಬೇಕಂತ ನೋಡಿ? ಹೆಚ್ಚಿನ ಒತ್ತಗಳನ್ನು ನೀರಿನ, ಕುಡಿಯುವ ನೀರಿನ ಮತ್ತು ಅಥವಾ ಊರಿನ ಸ್ವಚ್ಛತಾ, ಗಟಾರ ಸ್ವಚ್ಛತಾ, ಶೌಚಾಲಯ ಕಟ್ಟಿಸುತ್ತ ಒತ್ತುಗಳನ್ನು ಕೊಡ್ತೀವಿ. ಇವಾಗ ಕುಡಿನೀರು ಹಾಗೂ ಸ್ವಚ್ಛ ಗ್ರಾಮಕ್ಕೆ ಹೆಚ್ಚಿನ ಒತ್ತು ಕೊಡ್ತಾ ಇದ್ದಾರೆ. ಸರ್, ಇವಾಗ ನೀವು ಆರಿಸಿ ಬಂದು 6 ತಿಂಗಳಾಯಿತು. 6 ತಿಂಗಳಲ್ಲಿ ಏನೇನು ಕೆಲಸಗಳನ್ನು ಪ್ರಗತಿಯಲ್ಲಿ ಇಟ್ಟಿದ್ದಾರೆ ಸರ್? ಊರಿನ ಗಟಾರವನ್ನು ಸ್ವಚ್ಛತಾ, ಊರಿನ ಸ್ವಚ್ಛತಾವನ್ನು, ಮತ್ತು ಅಲ್ಲಿಂದ ಗೋದಾಮವನ್ನು, ಅಲ್ಲಿಂದ ನೆಹರು ಗಾಂಧಿ ಗೋದಾಮವನ್ನು ಮಾಡಿದ್ದೀವಿ. ಓಕೆ ಸರ್, ಥ್ಯಾಂಕ್ ಯು. ಇವಾಗ ನಮ್ಮ ಗ್ರಾಮೀಣ ಟಿವಿ ಮುಖಾಂತರ ಕರ್ನಾಟಕದ ಜನತೆಗೆ ನೀವು ಏನಾದರೂ ಒಂದು ಸಂದೇಶವನ್ನು ಕೊಡಬೇಕು, ಏನು ಸಂದೇಶ ಕೊಡಕ್ಕೆ? ಎಲ್ಲ ಗ್ರಾಮ ಪಂಚಾಯತಿಯಿಂದ ಎಲ್ಲ ಕೆಲಸವನ್ನು ಸದಿಸ ವಾಗಿ ಜನರಿಗೆ ನೀಡಬೇಕೆಂದು ಸೇವೆ ಮಾಡ್ತೇವೆ. ಅನುದಾನಗಳನ್ನು ಸರ್ಕಾರದಿಂದ ಎಲ್ಲ ಅನುದಾನವನ್ನು ಸದಸ್ಯಪಡಿಸಿಕೊಳ್ಳಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಥ್ಯಾಂಕ್ ಯು ಸರ್. ಇಷ್ಟು ಸಮಯದವರೆಗೂ ತಮ್ಮ ಮನದಾಳ ಮಾತುಗಳನ್ನು ನಮ್ಮ ಗ್ರಾಮೀಣ ಟಿವಿ ಮೂಲಕ ಹಂಚಿಕೊಂಡಂತಹ ಎಲ್ಲರಿಗೂ ಧನ್ಯವಾದಗಳು. ಓವರ್ ಟು ಗ್ರಾಮೀಣ ಟಿವಿ ಲಿಂಗರಾಜ್.